ನಗರದ ಕಲಾಮಂದಿರದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಹಾಗೂ ಮಣೂರ್ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ದಿನಾಚರಣೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿದ್ದ 75ನೇ ಸಂವಿಧಾನ ದಿನ ಹಾಗೂ ಭೀಮರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇಡೀ ದೇಶ ಹಾಗೂ ಇಡೀ ವಿಶ್ವದಂತ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಂತ ಎಲ್ಲಾ ಜನರಿಗೆ ಬೆಳಕು ಕೊಟ್ಟಂತ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಸರ್ವ ಜನಾಂಗಗಳಿಗೆ ಒಂದು ನ್ಯಾಯ ಕೊಟ್ಟಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮಾಜದ ಸ್ನೇಹಿತರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸರ್ವ ಸಮಾಜದ ಎಲ್ಲ ನಾಯಕರಿಗೆ ಎಲ್ಲರಿಗೆ ಒಂದು ಸರಿ ಸಮಾನವಾದ ನ್ಯಾಯ ಕೊಟ್ಟಂತ ನಾಯಕ ಹಾಗೂ ಶಿಕ್ಷಣಕ್ಕೆ ಸಾಕಷ್ಟು ಇಡೀ ದೇಶ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ನಾವೆಲ್ಲ ನಮ್ಮ ಜೀವನದಲ್ಲಿ ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಹಾಕಿಕೊಟ್ಟ ದಾರಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆ ಒಂದು ಬೆಳಕಿನ ದಾರಿ ನಮಗೆ ಸಿಗ್ತದೆ. ಖಂಡಿತವಾಗಿ ನಾವು ಇವತ್ತು ಏನಿವತ್ತು ಸಚಿನ್ ಪತ್ರದಲ್ಲಿ ಕಾರ್ಯಕ್ರಮ ಮಾಡಬೇಕಂದ್ರೆ ಬಹಳ ಧನ್ಯಾರ್ಥ ಡಾಕ್ಟರ್ ಬಾಬಾ ಸಾಹೇಬ ಒಂದು ಚರಿತ್ರೆ ಹಾಗೂ ಮಾಡಿದಂತ ಕೆಲಸ ನಾವು ನೆನಪಿಟ್ಟುಕೊಂಡು ದಿನ ಬೆಳಗಾದ್ರೆ ಅವರಿಗೆ ನೆನೆಸ್ಕೊಂಡು ನಮ್ಮ ದಿನ ನಡೆಯಲ್ಲಿ ಅವರ ಹೆಸರು ತಂದ್ರೆ ನಮ್ಮ ಜೀವನ ಸಾಗಿಸಿದ ನಮ್ಮ ಜೀವನದಲ್ಲಿ ಖಂಡಿತವಾಗಿ ನೂರರಷ್ಟು ಬೆಳಕು ಕೊಡುತ್ತದೆ. ಅದಕ್ಕೆ ತಮ್ಮೆಲ್ಲರಿಗೂ ಏನಂತ ಹೇಳ್ಬೇಕು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಇದೆ ಹಾಗೂ ಈ ಅನಿಲ್ ಟೆಕ್ನಿಕ್ ಸಾಕಷ್ಟು ಸವಿಸ್ತಾರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ ಜೀವನ ಚರಿತ್ರೆ ಹಾಗೂ ನಾವೆಲ್ಲ ಬಗ್ಗೆ ಕಾಳಜಿಯಿಂದ ಮಾಡಿದಂತ ಒಂದು ನ್ಯಾಯ ಕೊಡಿಸಿದಂತ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಏನು ಇವತ್ತು ಈ ಕಾರ್ಯಕ್ರಮ ಸಚಿನ್ ಪತ್ರವರು ಹಮ್ಮಿಕೊಂಡಿದ್ದಾರೆ ಅವರ ಮತ್ತೆ ಶ್ರೀಮತಿ ಬಳಿಕ ಮಾತನಾಡಿದ ಚಿಂತಕ ಡಾಕ್ಟರ್ ಅನಿಲ್ ತೇಂಗ್ಳಿ ಅವರು ಸಂವಿಧಾನವು ನಮ್ಮ ದೇಶದ ಬಹುದೊಡ್ಡ ಗ್ರಂಥವಾಗಿದೆ. ಈ ದೇಶದ ಪ್ರತಿಯೊಬ್ಬರೂ ಸಮಾನವಾಗಿ ಬದುಕುವ ಹಕ್ಕನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಮಾತಾಡೋದಕ್ಕೆ ನಾನು 2 ದಿನದಿಂದ ಓದ್ಕೊಂಡು ಏನ್ ಮಾತಾಡಬೇಕು ಯಾಕಂದ್ರೆ ಕಲಬುರಗಿ ನಗರ ಪ್ರದೇಶದಲ್ಲಿ ಅನೇಕ ಜನ ಪ್ರಗತಿಪರ ಬಂದಿರ್ತಾರೆ ಅವ್ರ ಮುಂದೆ ನಾನೇನ್ ಮಾತಾಡಬೇಕು ಅಂತ ಹೇಳಿ ಅನ್ಕೊಂಡು ಓದ್ಕೊಂಡು ಬಂದಿದ್ದೆ. ಬಟ್ ಪರವಾಗಿಲ್ಲ, ಮತ್ತೆ ಇನ್ನೊಂದು ಎಲ್ಲರ ಸಂದರ್ಭದಲ್ಲಿ ಮಾತಾಡೋಣ ಬಂಧುಗಳೆ. ನೋಡಿ, ಈ ದೇಶದ ಸಂವಿಧಾನ ಅದೇ ಬಾಬಾ ಸಾಹೇಬ್ ಅಪ್ಲಿಕೇಶನ್ ಹಾಕಿ ಅದು ಸೆಲೆಕ್ಟ್ ಆಗಿ ಏನ್ ಬರೆದಿದ್ದಲ್ಲ, ಈ ದೇಶದ ಸಂವಿಧಾನ ಅಷ್ಟೊಂದು ಸಲೀಸಾಗಿ ರಚನೆ ಮಾಡಿರುವಂತದ್ದಲ್ಲ. ಸಾಮ್ರಾಟ್ ಅಶೋಕನ ಕಾಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಣ್ಣ ಬಸವಣ್ಣನ ಕಾಲದಲ್ಲಿ ತನ್ನ ಲಿಂಗಾಯತ ಧರ್ಮದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮರುಸ್ಥಾಪನೆಗೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ರೂಪದಲ್ಲಿ. ಅದಕ್ಕೊಂದು ದೊಡ್ಡ ಚರಿತ್ರೆ ಇದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಷ್ಟೊಂದು ಸಲೀಸಾಗಿ ಬಂದಿಲ್ಲ. ನೋಡಿ, ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗಿದೆ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಮಟ್ಟದ ರಕ್ತ ಕಹಳನೆ ಹರಿದೋಗಿದೆ, ದೊಡ್ಡ ದೊಡ್ಡ ಯುದ್ಧಗಳಾಗಿದ್ದಾವೆ, ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಆದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೊಟ್ಟು ಹನಿ ರಕ್ತನು ಕೂಡ ಈ ಭೂಮಿ ಮೇಲೆ ಬೀಳದಿರೋಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿ ಮಾಡಿದ್ರು. ಸೊ ಅದಕ್ಕೆ ಈ ದಿನದ ಮಹತ್ವವನ್ನು ನಾವು ಅರಿಬೇಕು. ನೋಡಿ, ನಾವು ಯಾರನ್ನೂ ಸುಮ್ಮನೆ ನಚ್ಚಿಸೋದಕ್ಕಾಗಿ ಯಾವುದೇ ಆಸ್ಥಾನದ ಕವಿಗಳಾಗಿ ನಾವು ಮಾತಾಡೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡಿದರೆ ನಾವೆಲ್ಲೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲರೂ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅವರೊಬ್ಬರೇ ಬರೆದಿದ್ದಾರೆ ಅನ್ನೋದಕ್ಕೆ ನಮ್ಗೆಲ್ಲರೂ ಕೂಡ ದಾಖಲೆಗಳಿದಾವೆ. ಅದ್ರ ಬಗ್ಗೆ ನಾವೇನ್ ಯಾರು ಕೂಡ ಡೌಟ್ ಮಾಡಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ದೇಶದ ಸಂವಿಧಾನವನ್ನು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರಿಗೆ ನೀಲಕಂಠರಾವ್ ಮುಲ್ಗೆ ಅವರು ಭೀಮರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು.
ಕಾರ್ಯಕ್ರಮದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಪರ್ತಾಬಾದ್, ಸುರೇಶ್ ಬಡಿಗೇರ್, ಅನಿಲ್ ಡೊಂಗುರ್ಗಾಂವ್, ರೇಣುಕಾ ಹೋಳ್ಕರ್, ಗೀತಾ ಮುದ್ಗಲ್, ಎಂಡಿ ಸಿದ್ದಿಕಿ, ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.